ಎಲ್ರಿಗೂ ನಮಸ್ಕಾರ. ನನ್ನ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಐ ವಾಂಟ್ ಟು ರಿಯಲಿ ಸ್ಟಾರ್ಟ್ ವಿತ್ ಸುದೀಪ್ ಸರ್. ಅವ್ರ ಹೆಸರು ತಗೊಳಕ್ಕೂ ಇದೇ ಕ್ಯಾಪ್ಟಾಗಿದೆ ನಮಗೆ. ಬಟ್ ಐ ಗೆಸ್ ತುಂಬ ಜನ ಹೇಳಿರ್ತಾರೆ ಸರ್, ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ನಿನ್ನ ಹುಡುಗ ಹೇಗಿರಬೇಕು ಅಂತಂದ್ರೆ ಸುದೀಪ್ ಥರ ಇರಬೇಕು ಅಂತ ಹೇಳ್ತಾ ಇದ್ದೆ. ಬಟ್ ಅದೇ ಥರ ಲೈಕ್ ಹೈಟ್ ಇರಬೇಕು, ಸ್ವಾಗ್ ಇರಬೇಕು, ಆಟಿಟ್ಯೂಡ್ ಇರಬೇಕು ಅಂತ ಇನ್ನೂ ಹೇಳ್ತಾ ಇದ್ದೆ. ಬಟ್ ಐ ಹಿಂದ್ಗಡೆ ಕೂತಿದ್ದಾರೆ, ಮನೆಗೆ ಹೋಗಿ ಬೈತಾರೆ ಮತ್ತೆ ಯಾಕಂದ್ರೆ ಹೇಳಿದೆ ಅಂತ. ಬಟ್ ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ದಿಸ್ ಈಸ್ ಅ ಡ್ರೀಮ್ ಕಮ್ ಟ್ರೂ. ಆ್ಯಂಡ್ ಐ ಗೆಸ್ ಇದು ಪಾಸಿಬಲ್ ಆಗಿದ್ದು ಶಶಾಂಕ್ ಸರ್ ಇಂದ. ಥ್ಯಾಂಕ್ ಯು ಕಿಸ್ ಗಾಡ್. ಯಾ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾವು ಶಶಾಂಕ್ ಸರ್ ಸಿನಿಮಾನ ಆಲ್ವೇಸ್ ನೋಡ್ಕೋತಾ ಬಂದಿದ್ದೀವಿ. ಅವ್ರ ಸಿನಿಮಾದಲ್ಲಿ ಯಾವತ್ತೂ ಹುಡುಗಿರಿಗೆ ಒಂದು ಒಳ್ಳೆ ಪಾತ್ರ ಇರುತ್ತೆ, ತೂಕದ ಪಾತ್ರ ಇರುತ್ತೆ. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ಯು ಫೌಂಡ್ ಯುವರ್ ಶಿವಾನಿ ಇನ್ ಮೀ. ಆ್ಯಂಡ್ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಎಂಡ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಅಷ್ಟು ಸ್ಮೂತ್ ಆಗಿತ್ತು. ಆ್ಯಂಡ್ ಐ ಗೆಸ್ ಅದು ಪಾಸಿಬಲ್ ಆಗಿದ್ದು ಕೃಷ್ಣ ಸರ್ ಅಂತ ಕೋಸ್ಟಾರಿಂದಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸೋ ಸ್ವೀಟ್. ಸೆಟ್ಟಲ್ಲಿ ತುಂಬಾ ಈಸ್ ಆಗಿತ್ತು ಆ್ಯಂಡ್ ದಿಸ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ನಂಗೆ ತುಂಬಾ ಖುಷಿ ಇದೆ ಶಶಾಂಕ್ ಸರ್ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂತ. ಆ್ಯಂಡ್ ಶಿವಾನಿ ಅಂತ ಒಂದು ಬ್ಯೂಟಿಫುಲ್ ರೋಲನ್ನು ಮಾಡಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್.